ಎಲ್ರಿಗೂ ನಮಸ್ಕಾರ. ಮುಗಿಲ್ಪೇಟೆ, ಈ ಮುಗಿಲು ನಮ್ಮ ತಾತನಿಗೂ ಹಿಂಗೆ ಇತ್ತು, ನಮ್ಮ ಅಪ್ಪನಿಗೂ ಹಿಂಗೆ ಇತ್ತು, ನನಗೂ ಹಿಂಗೆ ಇತ್ತು, ಮುಂದೆ ಕೂಡ ಹಂಗೆ ಇರುತ್ತೆ ಈ ಮುಗಿಲು. ಆ ಪೇಟೆ ಅನ್ನೋದಕ್ಕೆ ಅದಕ್ಕೊಂದು ಮುಗಿಲು ಅನ್ನೋದು ಅದೊಂದು ಕನಸಿನ ಲೋಕ. ಈ ಕನಸಿನ ಲೋಕಕ್ಕೆ ಇವ್ರ ತಾತ ವೀರಸ್ವಾಮಿಯವರಾಗ್ಬೋದು, ರವಿಚಂದ್ರನ್ ಆಗ್ಬೋದು. ವೀರಸ್ವಾಮಿಯವರು ಒಂದು ಹಂತಕ್ಕೆ ಕರ್ಕೊಂಡೋದ್ರು ಆ ಮುಗಿಲಿಗೆ. ರವಿ ಸಾರು ಇಡೀ ಕರ್ನಾಟಕದ ಪ್ರೇಕ್ಷಕರನ್ನ ನಿಜವಾಗ್ಲೂ ಮುಗಿಲಿಗೆ ಕರ್ಕೊಂಡೋಗಿ ಸಾಕಷ್ಟು ಒಳ್ಳೊಳ್ಳೆ ನೆನಪುಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲೋ ನಮಗೆ ಒಂದು ಸಿನಿಮಾ ಅಂದ್ಕೊಳ್ಳೆ, ಒಂದು ಸಿನಿಮಾ ಮನೆ, ಒಂದು ಸಿನಿಮಾ ಅಪ್ರೋಚು, ಒಟ್ಟು ಒಂದು ಸಿನಿಮಾ ಅಂತಂದರೆ ಹಿಂಗಿರುತ್ತಾ ಅಂತ ಇವಾಗಲೂ ಅನಿಸುತ್ತೆ ರವಿ ಸಾರ್ ಮನೆಗೆ ಹೋದರೆ. ಇವರು ಮನೋರಂಜನ ಮತ್ತು ವಿಕ್ರಮ್ ಅವ್ರನ್ನ ನೋಡಿದಾಗ ನಾನು ಫಸ್ಟು ಭರತ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ, ಏನು ಭರತ್ ಬರೀ ಜರ್ನಿ 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 ಜರ್ನಿನೇ ಇದೆಯಲ್ಲ ಅಂತಂದೆ. ಹೌದು, ಪ್ಲಾನಿಂಗು ಹಂಗೆ ಮಾಡಿದ್ದಾರೆ. ಇವತ್ತು ತೀರ್ಥಳ್ಳಿಲಿ, ನೆಕ್ಸ್ಟ್ ಕಟ್ ಮಾಡಿದ್ರೆ ಕುಂದಾಪುರ, ಆ ಕುಂದಾಪುರದಿಂದ ಮತ್ತಿನ್ನೆಲ್ಲ ತಿರುಗೋ ಇನ್ನೊಂದು ಕಡೆಗೆ. ಬೆಳಿಗ್ಗೆ ಸರ್ ಐದುವರೆಗೆ ಬಂದ್ಬಿಡಿ ಅಂತಂದು, ಐದುವರೆಗೆ ರೀ, ಇನ್ನೂ ಏನೇನೋ ಭಯ, ನಮ್ಗೇನೇನೋ ಬರೋದೇ ಇಲ್ವಲ್ರಿ ಅಷ್ಟೊತ್ತಿಗೆ, ಹೆಂಗ್ರಿ ಅಂತಂದರೆ. ನಮಗಿಂತ ಮುಂಚೆ ಪಾಪ ಮನೋರಂಜನ್ ಸರ್ ಬಂದಿರೋದು, ನಾವು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಬರಬೇಕಲ್ಲ, ಮದುಮೇಹಿಗಳಲ್ವೇ. ಹಂಗಾಗಿ ಅಷ್ಟೊತ್ತಿಗೆ ಬಂದ್ಬಿಟ್ಟಿರೋರು. ಬಟ್ ಅದೊಂಥರ ಈ ಸಿನಿಮಾ ಜರ್ನಿನೇ ಆಯಿತು, ಭಾಳ ಖುಷಿಯಾಯಿತು. ಒಂದು ನಿಜವಾಗ್ಲೂ ಅವ್ರಿಗೆ ಯಾವುದೇ ಥರದಲ್ಲಿ ಒಂದು ನಾನು ಸ್ಟಾರ್ ನಟನ ನಟನ ಮಗ ಅಂತಾಗ್ಬೋದು, ಒಬ್ಬ ಕ್ರೇಜಿ ಸ್ಟಾರ್ನ ಮಗ ಅಂತಾಗ್ಬೋದು ಇಲ್ಲ, ಬಟ್ ಆದರೆ ಒಂದು ಸಿನಿಮಾ ಪ್ರಜ್ಞೆ ಮನೋರಂಜನೆಗೆ ತುಂಬ ಚೆನ್ನಾಗಿ ಇರುತ್ತೆ. ಅದು ನಿಜವಾಗ್ಲೂ ಅದು ಅವ್ರ ಸಂಸ್ಕಾರ, ಅವ್ರ ಮನೆಯಿಂದ ಬಂದಿರೋದು. ಅಂದರೆ ಯಾರು ಬಂದರು, ಯಾರು ಹೋದರು, ಆಮೇಲೆ ಏನೇನು ಆಗಬೇಕು, ಯಾರ್ಯಾರು ಹೋಗಬೇಕು, ಇಲ್ಲೇನು ವ್ಯವಸ್ಥೆ ಆಗಿದೆ, ಅದನ್ನು ತುಂಬ ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ರು. ಅದನ್ನು ಅದನ್ನು ಗೊತ್ತಾಗ್ತಿತ್ತು ನಮಗೆ. ಅದು ಏನೇ ಆಗ್ಬೋದು, ಅದೊಂದು ಒಂದು ಊಟ ಆಗ್ಬೋದು, ಒಂದು ಪ್ರಾಪರ್ಟಿ ಆಗ್ಬೋದು, ಯಾಕೆಂದರೆ ಅವರು ಸಿನಿಮಾನ ಚೆನ್ನಾಗಿ ನೋಡ್ಕೊಂಬಂದಿರೋ ಮನೆ ಅದು. ಅದೆಲ್ಲ ಭಾಳ ಖುಷಿಯಾಗ್ತಿತ್ತು ನನಗೇನೋ. ಅವ್ರ ಮನೆಯದು ಒಂದು ಕೂಡಲೇ ನನಗೆ ಒಂದು ರೀತಿ, ಯಾಕಂದ್ರೆ ನಾನು ಫಸ್ಟು ಮೊಮ್ಮಗ ಸಿನಿಮಾಗೆ ಬಂದು ಮೇಕಪ್ ಹಾಕಿದ್ದು ರವಿ ಸರ್ ನನಗೆ ಮೇಕಪ್ ಹಾಕ್ಸಿದ್ದು ಇವ್ರ ಮನೇಲಿ. ನಾನು ಆ ಸಿನಿಮಾದಲ್ಲಿ ಮಾಡಲಿಲ್ಲ, ಮೇಕಪ್ ಹಾಕ್ತಾನೆ. ಅವರು ಬಂದು ಹಿಂಗೆ ನೋಡಿದ್ರು, ನೋಡ್ಬಿಟ್ಟು ಲವ್ ಇಲ್ಲಿ ಯಾರ್ಯಾರು ಮೇಕಪ್ ಹಾಕಿದ್ದಾರೆ ಗೊತ್ತೇನೋ ಅಂತಂದ್ರು. ನನಗೆ ಗೊತ್ತಿಲ್ಲ ಸರ್, ಎಲ್ಲರೂ ಇಲ್ಲೇ ಕಣೋ ಮೇಕಪ್ ಹಾಕಿರೋದು, ಇವತ್ತು ಯಾರ್ಯಾರು ಇದಾರೋ ಎಲ್ಲರೂ ಇಲ್ಲೇ ಕಣೋ ಹಾಕಿರೋ, ನೀನು ಅಲ್ಲೇ ಹಾಕ್ತೀಯ, ಓ ಈ ಸಿನಿಮಾದಲ್ಲಿ ಮಾಡ್ತೀಯ ಬಿಡ್ತೀಯ, ಹೋಗ ನೀನು ಇದಾಗ್ತೀಯ ಅಂತಂದ್ಬಿಟ್ರು. ಅವತ್ತು ಅವ್ರ ಆಶೀರ್ವಾದ ಅಂತ ಅನಿಸ್ಬಿಟ್ಟು ನನಗೆ. ಹಾಗಾಗಿ ನಾನು ಆ ಸಿನಿಮಾ ಮಾಡಲಿಲ್ಲ, ಆ ಪ್ರಶ್ನೆ ಬೇರೆ. ಅದು ಒಂದು ರೀತಿ ನನಗೆ ಇವರ ಕುಟುಂಬದ ಮೇಲಿರೋ ಪ್ರೀತಿ. ಒಂದು ಶೂಟಿಂಗ್ ಹಂತ ಮುಗಿಸ್ಕೊಂಡು ನಾವು ಬರ್ತೀವಿ ಬಂದಾದ್ಮೇಲಿಂದ ಆಮೇಲೆ ಅದನ್ನು ಟೇಕಾಫ್ ಮಾಡಿದವ್ರು ವಿಕ್ರಮ್. ಅದು ಡಬ್ಬಿಂಗ್ ಡೇಟ್ಸ್ ಆಗ್ಬೋದು, ಹೆಂಗೆ ಮಾಡ್ತೀರಂತಾಗ್ಬೋದು, ಮತ್ತಿದ್ದೇನೋ ಮಾಡಿದ್ದೀವಿ ನೋಡಿ ಅಂತಾಗ್ಬೋದು, ಇವೆಲ್ಲನೂ ವಿಕ್ರಮ್ ಅವರು ಟೇಕಾಫ್ ಮಾಡಿದ್ದಾರೆ. ನನಗೆ ಅವರು ನೋಡ್ರೆ ನನಗೆ ನಗು, ನನಗೆ ಸಾರ್ವಭೌಮ ಸಿನಿಮಾದಲ್ಲಿ ಅವರು ಒಟ್ಟಿಗೆ ಆ್ಯಕ್ಟ್ ಮಾಡ್ತಿದ್ದೀವಿ ಸುಮಾರು ಇದೊಂದು 15 ವರ್ಷದಿಂದ ಇರಬೇಕು. ಅವರು ಪಾಪ ಬಂದಿದ್ದಾರೆ, ರವಿ ಸರ್ ಕಳಿಸ್ಬಿಟ್ಟಿದ್ದಾರೆ, ಶಿವಣ್ಣನ ಚೈಲ್ಡ್ಹುಡ್ ರೋಲ್ ಮಾಡೋಕ್ಕೆ ಬಂದಿದ್ದಾರೆ. ಅವರು ಇಡೀ ದಿನ ಚೆನ್ನಾಗಿರೋರು, 7 ಗಂಟೆ ಮಲ್ಕೊಂಬಿಡೋರು ಫುಲ್ ಕಿರಿಕರ ನಂಗೆ ಆ್ಯಕ್ಟಿಂಗ್ ಏನು ಬೇಡ ಹೋಗುವಂತ. 7 ಗಂಟೆಗೆ ನನ್ನ ಪ್ರಯೋ, ಅವರು ಫಸ್ಟ್ ಡೇ ನೋಡ್ಕೊಂಡ್ರು, ಸೆಕೆಂಡ್ ಡೇ ರೀ 7 ಗಂಟೆ ಒಳಗೆ ತೆಗೆದುಬಿಟ್ಟು ಮಲ್ಕೊಂಬಿಡ್ತಾರೆ ತಂದು ಮಾಡಿದ್ರು. ಅದನ್ನ ಯಾಕಂದ್ರೆ ನಾನು ಮತ್ತು ಅವರು ಸಾಕಷ್ಟು ಜೊತೆಗೆ ಸೀನ್ ಮಾಡಿದ್ವಿ ಅವತ್ತು. ಆವಾಗ ನಿಜವಾಗ್ಲೂ ಹೌದಲ್ವ ಅಂತ ಅನ್ನಿಸ್ತು. ಬಟ್ ಈಗ ಅವರು ನೋಡಿದ್ರೆ ಅಯ್ಯೋ ಎಷ್ಟು ಮುಂದೋಗ್ಬಿಟ್ಟಿದ್ದಾರಪ್ಪ ಇವರೆಲ್ಲನೂ, ಎಷ್ಟು ಸಿನಿಮಾನ ಬೆಳೆಸ್ಕೊಂಡಿದ್ದಾರೆ ಅವ್ರ ತಾತನ. ಇವರು ನಾವು ವೀರಸ್ವಾಮಿದಂತೂ ನಾವು ಕನ್ನಡ ಚಿತ್ರರಂಗ ಯಾರು ಮರೆಯೋಕ್ಕಾಗಲ್ಲ. ಗೊತ್ತಿಲ್ಲ ಅವರು ಎಷ್ಟು ಗುಡ್ ವಿಲ್ ಇದಲ್ಲ, ಏನೊಂದು ಸಿನಿಮಾ ಮಾಡಿರೋದಲ್ಲ, ಅದಲ್ಲದೆ ಎಷ್ಟೋ ಕನ್ನಡ ಸಿನಿಮಾಗಳಿಗೆ ಅವ್ರು ಗುಡ್ ವಿಲ್ ಕೊಟ್ಟಿದ್ದಾರೆ. ಅದೊಂದು 30-40% ಬಜೆಟ್ ಆಗ್ಬಿಡೋದಂತೆ ಅವ್ರು ಕೊಡ್ತಾ ಇದ್ದ ಗುಡ್ ವಿಲ್ಲು. ಅದನ್ನು ರವಿ ಸರ್ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಸರ್. ಒಂದು ಖುಷಿ ಆಗ್ತದೆ ನಿಜವಾಗ್ಲೂ, ಯಾಕಂದರೆ ಸಿನಿಮಾವೇ ಜೀವನ, ಸಿನಿಮಾವೇ ಬದುಕು, ಎಲ್ಲವೂ ನಿಮಗೆ ಸಿನಿಮಾನೇ. ಕನ್ನಡ ಪ್ರೇಕ್ಷಕರು, ಕರ್ನಾಟಕದ ಜನತೆ ನಿಮಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಈ ಸಿನಿಮಾಗೂ ಕೊಡ್ತಾರೆ. ಯಾಕಂದರೆ ಆ ಥರದೊಂದು ಕಥೆನ ನಮ್ಮ ಭರತ್ ಮಾಡಿದ್ದಾರೆ. ಅದು ಒಂದು ರೀತಿ ಹುಡುಕಿ ಇಲ್ಲ ಸರ್ ನಾನು ಅಂದ್ಕೊಂಡಿದ್ದು ಮನೋರಂಜನ್ ಸರೇ, ಹೌದು ನಾನು ಇದು ಮಾಡಬೇಕು ಅಂಥೇಳಿ. ಆಮೇಲಿಂದ ಇನ್ನೂ ಭಾಳ ಖುಷಿಯಾಗೋದು, ಅವ್ರು ಕುಂದಾಪುರದವರು,
ಕರ್ನಾಟಕದ ಈ ಒಂದು ಗೊತ್ತಿಲ್ಲ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಅವ್ರು ಕುಂದಾಪುರದವರು, ಮೊದಲಿಗೆ ಕುಂದಾಪುರದವ್ರು ಇಲ್ಲ, ಉತ್ತರ ಕರ್ನಾಟಕದವರಂತೂ ಅದು ಆರ್ಟಿಸ್ಟ್ಗಳೇ ಇರಲಿಲ್ಲ. ಆ ಬಿ ಸಿ ಪಾಟೀಲು, ರಾಜ ತಾಳಿಕೋಟೆ ಇಬ್ಬರು ಬಿಟ್ಟರೆ ಇನ್ನೂ ಉತ್ತರ ಕರ್ನಾಟಕದಿಂದ ಯಾವ ಆರ್ಟಿಸ್ಟು ಬಂದಿಲ್ಲ, ಸ್ಟಾರ್ ಆಗಿಲ್ಲ. ಇಡೀ ಕನ್ನಡ ಚಿತ್ರರಂಗ ಬೆಳೆಸೋದು ಉತ್ತರ ಕರ್ನಾಟಕ ಅಂಥದ್ದು ನಿಜವಾಗಲು. ಅವರು ಕುಂದಾಪುರದಿಂದ ಬಂದಿರೋದು ಭಾಳ ಖುಷಿ ಆಗ್ತದೆ. ಇನ್ನು ಮೇಡಮ್, ನಿಮಗೆ ಮೊದಲನೇ ಚಿತ್ರಕ್ಕೆ ಸ್ವಾಗತ. ಒಳ್ಳೆ ಆಗಲಿ, ಒಳ್ಳೆ ಪ್ರಯತ್ನ. ನಮಗೆ ಒಂದು ಸಣ್ಣದ ಒಂದು ಹಿಂಟ್ ಕಾಣುತ್ತೆ ಡಬ್ಬಿಂಗ್ ಮುಗಿದ್ಮೇಲೆ. ಇಲ್ಲಿ ನಮ್ಮ ಹಿಂದ್ಗಡೆ ಕೂತಿರೋ ಆನಂದಪ್ಪ, ಅವರು ಏನಂಗೆ ಅಂತಂದ್ರೆ ನೀವು ನಾವು ಡಬ್ಬಿಂಗ್ ಮುಗಿಸ್ಕೊಂಡ್ರೆ ಯಾವುದೇ ಕೊಳ್ಳೆಗಾಲದ ನಿಂಬೆಹಣ್ಣು ಮಂತ್ರಿಸಿ ಏನೇ ಮಾಡಿಸಿ ಹೆಂಗೆ ಮಾತು ಬಿಡಿಸೋಕಾರ ಬಿಡಿಸೋಕ್ಕಾಗಲ್ಲ. ಅವರು ಸುಮ್ಮನೆ ನಾವು ಡಬ್ಬಿಂಗ್ ಮುಗಿಸಿ ಈಚೆ ಬಂದ ತಕ್ಷಣ ಒಂದು ರಿಯಾಕ್ಷನ್ ಕೊಡ್ತಾರೆ, ಆ ರಿಯಾಕ್ಷನ್ ನಮ್ಗೆ ಸಿಕ್ಕರೆ ನಮ್ಗೆ ಖುಷಿಯಾಗುತ್ತೆ. ಹಿಂಗಂತಾರಂಗೆ ಇಲ್ಲಾಂದರೆ ಹೊರಗಡೆ ಅಲ್ಲಿ ಸಿಟೌಟಲ್ಲಿ ಕೂತಿರ್ತಾರೆ, ಅಲ್ಲಿ ನಾವು ಅವ್ರ ಮಕ್ಕ ನೋಡ್ತಾನೆ ಇರ್ಬೇಕು ಏನು ರಿಯಾಕ್ಷನ್ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅಂತ. ಅದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಬಟ್ ಈ ಪಿಕ್ಚರ್ಗೆ ಅವ್ರು ಮಾತಾಡೋಕ್ಕೆ ಶುರು ಮಾಡೋರು, ಅದೊಂದು ಖುಷಿಯಾಯಿತು. ಆನಂದ್ ಪರೆ ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಜನ್ ಅವರು ಅಷ್ಟೇ, ಅವ್ರ ಎಫೆಕ್ಟ್ಸು ಪಾಪ ಈಗ ಅವ್ರು ಏನು ಇಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದಾರೆ. ಇನ್ನು ಶ್ರೀಧರ್ ಸಾರು, ಸರ್ ತುಂಬ ಸಾಂಗ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಖುಷಿಯಾಯಿತು. ಈಗ ತುಂಬ ಟ್ರೆಂಡಿ ಆಗಿದೆ ಹುಡುಗರು ಎಲ್ಲರಿಗೂ. ಇನ್ನು ನಿಮ್ಮಗಳ, ಯಾಕೆಂದರೆ ಇನ್ನು ನಾವು ರವಿ ವೀರಸ್ವಾಮಿ ಬಗ್ಗೆ ಆಗ್ಬೋದು, ರವಿ ಸರ್ ಬಗ್ಗೆ ಆಗ್ಬೋದು, ನೀವು ಮಾಧ್ಯಮದವರು ಯಾವತ್ತಿಂದನೂ ಅವ್ರಿಗೆ ಪ್ರೋತ್ಸಾಹ ಮಾಡ್ಕೊಂಡಿದ್ದೀರಾ. ಮನೋರಂಜನ್ ಅವ್ರಿಗೆ ಮತ್ತು ವಿಕ್ಕಿ ಸರ್ ನಿಮ್ಮ ಮುಂದಿನ ಸಿನಿಮಾಕ್ಕೂ, ಹೌದು ಈಗ ಅಣ್ಣನ ಜೊತೆ ನಿಂತಿದ್ದೀರಾ, ನಿಜವಲು ಒಳ್ಳೆಯದಾಗಲಿ ಸರ್ ಈ ಸಿನಿಮಾ ಚೆನ್ನಾಗಾಗಲಿ. ಕರ್ನಾಟಕದ ಜನತೆ ಆಶೀರ್ವಾದ, ಪ್ರೋತ್ಸಾಹ, ಸಹಾನುಭೂತಿ ಎಲ್ಲನೂ ನಿಮ್ಮ ಮೂಲಕ ಸಿಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಈ ಸಿನಿಮಾ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.